ಪ್ರಕೃತಿಯನ್ನ ತಾಯಿಯೆಂದು ಪೂಜಿಸಿ, ದೇವರೆಂದು ಗೌರವಿಸಿ, ಮಗುವೆಂದು ರಕ್ಷಿಸಿ, ಸ್ನೇಹಿತರಂತೆ ಬೆಂಬಲಿಸಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಮುಂಜಾನೆಯ ಶುಭೋದಯಗಳನ್ನು ಹೇಳ್ತಾ, ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಅಧ್ಯಯನದ ಬಗ್ಗೆ ನಾನು ತಿಳಿಸ್ತಾ ಇದ್ದೆ, ಈಗಲೂ ಕೂಡ ಅದನ್ನು ಈಗ ಮುಂದುವರಿಸ್ತಾ ಇದ್ದೀನಿ. ನೋಡ್ರಿ, ಭಾರತದ ಪ್ರಮುಖ ಕೃತಿಗಳು ಮತ್ತು ಕರ್ತೃ. ಕೃತಿ ಅಷ್ಟಾಧ್ಯಾಯಿ, ಕರ್ತೃ ಪಾಣಿನಿ, ವಿಕ್ರಮಾಂಕ ದೇವಚರಿತ, ಕವಿ ಬಿಲ್ಹನ, ಭೋಜ ಪ್ರಬಂಧ ಬಲ್ಲಾಳ, ಶಿಲಪದಿಗಾರಂ ಇಳಂಗೋ ಆಡಿಯ, ಪೃಥ್ವಿರಾಜ ವಿಜಯ ಜಯಂಕ, ಶೃಂಗಾರ ತಿಲಕ ರುದ್ರಭಟ್ಟ, ಗಣಿತ ಸಾರ ಸಂಗ್ರಹ ಮಹಾವೀರಾಚಾರ್ಯ, ಅಕ್ಬರ್ ನಾಮ್ ಅಬುಲ್ ಫಜಲ್, ಫತೇವು ಸಲಾಟಿಸ್ ಇಸಾಮಿ, ತಬ್ಕತ್ ಇ ಅಕ್ಬರಿ ನಿಜಾಮುದ್ದೀನ್ ಅಹ್ಮದ್, ತುಜುಕಿ ಬಾಬರಿ ಅಥವಾ ಬಾಬರ್ ನಾಮ್ ಬಾಬರ್, ಕಿರಾತಾರ್ಜುನ ವಿಜಯಂ ಭಾರವಿ, ಬೃಹತ್ ಕಥಾಮಂಜರಿ ಕ್ಷಮೇಂದ್ರ, ಕೌಮುದಿ ಮಹೋತ್ಸವ ವಿಜ್ಜಿಕ, ಕಾಮಸೂತ್ರ ವಾತ್ಸಾಯನ, ಮಿತಾಕ್ಷರ ಸಂಹಿತ ವಿಜ್ಞಾನೇಶ್ವರ, ಕಾವ್ಯಾಲಂಕಾರ ರುದ್ರಟ, ಮೃಚ್ಛಕಟಿಕ ಶೂದ್ರಕ, ಅರ್ಥಶಾಸ್ತ್ರ ಕೌಟಿಲ್ಯ, ಹಮೀರ ಕಾವ್ಯ ನಯಚಂದ್ರ, ಬೃಹತ್ ಸಂಹಿಕ ಬೃಹತ್ ಜಾತಕ ವರಹಮಿಹಿರ, ತುಜಿಕಿ ಜಹಾಂಗೀರಿ ಜಹಾಂಗೀರಿ, ತಾರಿಕಿ ಫೆರಿಸ್ತಾ ಫೆರಿಸ್ತಾ, ಪತುವತಿ ಫಿರೋಷಾ ಫಿರೋಷಾಹಿ ತುಗ್ಲಕ್, ಸಿರಿಹಿ ಅಕ್ಬರ್ ದಾರಾಶಿಕೋ, ಹಾಗೆ ತಾರಿಕಿ ಇಲಾಹಿ ಅಮೀರ್ ಖುಸ್ರೋ, ಚರಕ ಸಂಹಿತ ಚರಕ, ಗೀತ ಗೋವಿಂದ ಜಯದ ಜಯದೇವ, ಗೌಡವಾಹೋ ವಾಕ್ಪತಿ, ಗಾಥಾ ಸಪ್ತಶತಿ ದೊರೆ ಹಾಲ, ಸೂತ್ರಾಲಂಕಾರ ಅಶ್ವಕೋಶ, ಭಟ್ಟಿ ಕಾವ್ಯ ಭಟ್ಟ, ತಾರಿಕಿ ಫಿರೋಜ್ಶಾಹಿ ಜಿಯಾವುದ್ದೀನ್ ಬರೋನಿ, ಕವಿರಾಜ ಮಾರ್ಗ ಶ್ರೀ ವಿಜಯ, ಅಮೋಘ ವೃತ್ತಿ ಶಕಟಾಯನ, ಹುಮಾಯೂನ್ ನಾವ್ ಗುಲ್ಬದನ್ ಬೇಗಂ, ವರ್ಧಮಾನ್ ಪುರಾಣ್ ಅಸಗ, ಬುದ್ಧ ಚರಿತ ಅಶ್ವಘೋಷ, ನಾಟ್ಯ ದರ್ಪಣ ರಾಮಚಂದ್ರ, ಶ್ರುತ ಸಂಹಿತ ಸುಶ್ರುತ, ಕೀರ್ತಿ ಕೌಮುದಿ ಸೋಮೇಶ್ವರ, ದಯಾಭಾಗ ಜೀಮುತ ವಾಹನ, ಸಿದ್ಧಾಂತ ಶಿರೋಮಣಿ ಭಾಸ್ಕರಾಚಾರ್ಯ, ಅಲಂಕಾರ ಸಾರ ಸಂಗ್ರಹ ಉದ್ಭಟ, ಆದಿಪುರಾಣ ಜಿನಸೇನಾಚಾರ್ಯ, ಆದಿಪುರಾಣ ಹಾಗೆ ಮಲ್ಲಿನಾಥ ಪುರಾಣ ಅಭಿನವ ಸಾರಿ ಪಂಪ ರಾಮಾಯಣ ನಾಗಚಂದ್ರ, ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಪುರಾಣ, ಶರಭ ಚರಿತ್ರೆ, ವೀರೇಶ್ವರ ಚರಿತ್ರೆ ರಾಘವಾಂಕ, ಯಶೋಧರ ಚರಿತ್ರೆ ಅನಂತನಾಥ ಪುರಾಣ ಜನ್ನ, ಶಬ್ದಮಣಿ ದರ್ಪಣ ಕೇಶಿರಾಜ, ನೇಮಿನಾಥ ಪುರಾಣ ನೇಮಿಚಂದ್ರ, ತತ್ವರತ್ನಾಕರ ಪರಾಶರ, ವೇದಾರ್ಥ ಪ್ರಕಾಶ ಸಾಯನ. ಇಷ್ಟು ಈ ಭಾರತದ ಪ್ರಮುಖ ಕೃತಿಗಳು ಮತ್ತು ಕರ್ತೃ ಯಾರ್ಯಾರು ಅಂತಕ್ಕಂಥದ್ದನ್ನು ತಿಳ್ಕೊಂಡ್ರಿ. ಇನ್ನು ಅದ್ರ ಜೊತೆಗೆ ಇನ್ನೊಂದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ರಿ. ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಭಾರತದ ಸ್ಮಾರಕಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನಾನು ತಿಳಿಸ್ತಾ ಹೋಗ್ತೀನಿ ನೋಡ್ರಿ. ಮೊದಲಿಗೆ ಅಸ್ಸಾಂನ ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನ, ಅಸ್ಸಾಂನ ಮಾನಸ್ ವನ್ಯಜೀವಿ ಧಾಮ, ಬಿಹಾರದ ಮಹಾಬೋಧಿ ದೇವಾಲಯ ಸಂಕೀರ್ಣ, ದೆಹಲಿಯ ಹುಮಾಯೂನ ಸಮಾಧಿ, ದೆಹಲಿಯ ಕೆಂಪು ಕೋಟೆ, ದೆಹಲಿಯ ಕುತುಬ್ ಮಿನಾರ್ ಮತ್ತದರ ಸ್ಮಾರಕಗಳು, ಗೋವಾದ ಬಾಮ್ ಜೀಸಸ್ ಬೆಸಿಲಿಕಾ ಮತ್ತಿತರ ಚರ್ಚ್ಗಳು, ಗುಜರಾತ್ನ ಚಂಪಾನೀರ್ ಪವಾಗಢ್ ಪುರಾತತ್ವ ಉದ್ಯಾನ, ಕರ್ನಾಟಕದ ಹಂಪೆಯ ಸ್ಮಾರಕಗಳ ಸಮೂಹ, ಕರ್ನಾಟಕದ ಪಟ್ಟದಕಲ್ಲಿನ ಸ್ಮಾರಕಗಳ ಸಮೂಹ, ಕರ್ನಾಟಕ ಮಹಾರಾಷ್ಟ್ರ ಕೇರಳಗಳಲ್ಲಿ ಹರಡಿರುವ ಪಶ್ಚಿಮಘಟ್ಟ ಪರ್ವತಗಳು, ಮಧ್ಯಪ್ರದೇಶದ ಸಾಂಚಿಯ ಬೌದ್ಧ ಸ್ಮಾರಕಗಳು, ಮಧ್ಯಪ್ರದೇಶದ ಭೀಮ ಬೇಟ್ಕಾದ ಶಿಲಾಶ್ರಯಗಳು, ಮಧ್ಯಪ್ರದೇಶದ ಖಜುರಾಹೋದ ಸ್ಮಾರಕಗಳ ಸಮೂಹ, ಮಹಾರಾಷ್ಟ್ರದ ಯಲ್ಲೋರ ಗುಹೆಗಳು, ಮಹಾರಾಷ್ಟ್ರದ ಅಜಂತಾ ಗುಹೆಗಳು, ಮಹಾರಾಷ್ಟ್ರದ ಮುಂಬೈನ ಛತ್ರಪತಿ ಶಿವಾಜಿ ಟರ್ಮಿನಸ್, ಮಹಾರಾಷ್ಟ್ರದ ಮುಂಬೈನ ಎಲಿಫೆಂಟ ಗುಹೆಗಳು, ಒರಿಸ್ಸಾದ ಕೊನಾರ್ಕ ಸೂರ್ಯ ದೇವಾಲಯ, ರಾಜಸ್ಥಾನದ ಕೇವಲಾದೇವ್ ರಾಷ್ಟ್ರೀಯ ಉದ್ಯಾನ, ತಮಿಳುನಾಡಿನ ನೀಲಗಿರಿ ಪರ್ವತ ರೈಲು ಮಾರ್ಗ, ತಮಿಳುನಾಡಿನ ಮಹಾಬಲಿಪುರಂನ ಸ್ಮಾರಕಗಳ ಸಮೂಹ, ತಮಿಳುನಾಡಿನ ಮಹಾಚೋಳ ದೇವಾಲಯಗಳು, ಉತ್ತರ ಪ್ರದೇಶದ ಆಗ್ರಾದ ತಾಜ್ಮಹಲ್, ಉತ್ತರ ಪ್ರದೇಶದ ಆಗ್ರಾ ಕೋಟೆ, ಉತ್ತರ ಪ್ರದೇಶದ ಫತೇಪುರ್ ಸಿಕ್ರಿ, ಉತ್ತರಾಖಂಡದ ನಂದಾದೇವಿ ರಾಷ್ಟ್ರೀಯ ಉದ್ಯಾನ ಮತ್ತು ಪುಷ್ಪಕಣಿವೆ ರಾಷ್ಟ್ರೀಯ ಉದ್ಯಾನಗಳು, ಪಶ್ಚಿಮ ಬಂಗಾಳದ ದಾರ್ಜಿಲಿಂಗ್ ಪರ್ವತ ರೈಲು ಮಾರ್ಗ, ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನ, ಹಿಮಾಚಲ ಪ್ರದೇಶದ ಕಾಲ್ಕಾ ಶಿಮ್ಲಾ ಪರ್ವತ ರೈಲು.
ಇವಿಷ್ಟು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಭಾರತದ ಪ್ರಮುಖ ಸ್ಮಾರಕಗಳ ಬಗ್ಗೆ ತಿಳ್ಕೊಂಡ್ರಿ, ಹಾಗೆ ಭಾರತದ ಪ್ರಮುಖ ಕೃತಿಗಳು ಹಾಗೆ ಬರಹಗಾರರ ಬಗ್ಗೆನೂ ಕೂಡ ತಿಳಿಸಿದೆ. ಇನ್ನ ಈ ಭಾರತೀಯ ರೈಲ್ವೆ ಬಗ್ಗೆ ನೋಡ್ರಿ, ಸ್ವಲ್ಪ ನಾನು ತಿಳಿಸ್ತಾ ಹೋಗ್ತೀನಿ. ರೈಲ್ವೆ ತಯಾರಿಕಾ ಘಟಕಗಳು ಎಲ್ಲೆಲ್ಲಿ ಕಂಡು ಬರ್ತಾವ ಅಂತಕ್ಕಂಥದ್ದನ್ನ ಚಿತ್ತರಂಜನ್ ಲೊಕೊಮೋಟಿವ್ ವರ್ಕ್ಸ್ ಅಂತಕ್ಕಂಥದ್ದು, ಸ್ಥಳ ಚಿತ್ತರಂಜನ್, ಸ್ಥಾಪನೆ 1950. ಇಲ್ಲಿ ಉತ್ಪಾದನೆ ಏನು ಮಾಡ್ತಾರ, ರೈಲ್ವೆ ಇಂಜಿನ್. ಇನ್ನು ವೀಲ್ ಆ್ಯಂಡ್ ಆಕ್ಸಲ್ ಪ್ಲಾಂಟ್ ಯಲಹಂಕ ಕರ್ನಾಟಕದಲ್ಲಿ, ಸ್ಥಾಪನೆ 1983. ಇದರ ಉತ್ಪಾದನೆ ಏನು ಮಾಡ್ತಾರೆ, ಇಲ್ಲಿ ಆಕ್ಸಲ್ ಮತ್ತು ಚಕ್ರಗಳು. ಇನ್ನು ರೈಲು ಕೋಚ್ ಫ್ಯಾಕ್ಟ್ರಿ ಕಪೂರ್ತಲಾ 1988. ಇಲ್ಲೇನು ತಯಾರಿಕೆ ಮಾಡ್ತಾರೆ, ಬೋಗಿಗಳು, ವ್ಯಾಗನ್ಗಳು ಮತ್ತು ವಿಶೇಷವಾದ ಕಂಟೈನರ್ಗಳನ್ನು ಇಲ್ಲಿ ತಯಾರಂತಕ್ಕಂಥದ್ದನ್ನು ಮಾಡ್ತಾರೆ. ಹಾಗಾಗಿ ಮುಂದಿನ ಹೆಚ್ಚಿನ ಒಂದು ಮಾಹಿತಿ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು, ಟೀಕೆ ಟಿಪ್ಪಣಿಗಳನ್ನು, ತಿದ್ದುಪಡಿಗಳನ್ನು ಏನೇ ಇರ್ಬೋದು ಅವೆಲ್ಲವನ್ನು ಕೂಡ ಕಮೆಂಟ್ ಮೂಲಕ ನಮಗೆ ತಿಳಿಸ್ತಾ ಹೋಗ್ರಿ. ಹಾಗೆ ಇಲ್ಲಿಯವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.